ನೀವು ಕಾರ್ಯಕ್ರಮ ಆರಂಭ ಆಗೋದಕ್ಕೂ ಮುಂಚೆನು ಹೇಳಿದ್ರಿ, ಈಗಲೂ ಹೇಳಿದ್ರಿ ನಿಮ್ಮ ಶ್ರೀಮತಿ ಬಗ್ಗೆ. ನಿಮ್ಮೆಲ್ಲ ಕೆಲಸಗಳಲ್ಲಿ ಅವರ ಪಾತ್ರ ಏನಿರುತ್ತೆ? ಅವರು 92ರಲ್ಲಿ ನಾನು ನೌಕರನಾಗಿದ್ದ ಒಂದು ಅಗ್ರಿಮೆಂಟ್ ಮಾಡ್ಕೊಂಡೆ ಕೆಲವು ಬುಕ್ ಕೊಡ್ತೀನಿ ಅಂತ ಅಲ್ಲಿವರೆಗೂ ಹಾಗೂ ಕೈನಲ್ಲೇ ಬರ್ಕೊಂಡು ಹೋಗ್ತಿದ್ದಲ್ಲ ಇದು ಮಾಡ್ತು. 92ರಲ್ಲಿ ಒಂದು 6 ಬುಕ್ ಒಟ್ಟಿಗೆ ಕೊಡಿ ಅಂತಂದರು. ಒಪ್ಕೊಂಬಿಟ್ಟು ಬಂದೆ. ನನ್ನ ಹೆಂಡತಿ ಏನು ಈ ಥರ ಒಪ್ಕೊಂಬಿಟ್ಟಿರಲ್ಲ, ಎಲ್ಲಿದೆ ಬೇರೆ ಇದು, ಹೋಗಿ ಟೈಪ್ರೈಟರ್ ತನ್ನಿ, ನನಗೆ ಟೈಪ್ರೈಟರ್ ಜ್ಞಾನ ಇದೆ ನಾನು ಮಾಡ್ಕೊಡ್ತೀನಿ ಅಂತ ಬಿಟ್ಟು ಟೈಪ್ರೈಟರಿಂದ ಶುರು ಮಾಡಿದ್ಲು. ಅಲ್ಲಿ ಏನು ಅಂತಂದರೆ, ಒಂದು ಸೆಂಟೆನ್ಸ್ ಆದಮೇಲೆ ಹೆಚ್ಚು ಕಡಿಮೆ ಆದರೆ ಇಡೀ ಸ್ಕ್ರಿಪ್ಟ್ನೇ ರೀಟೈಪ್ ಮಾಡಬೇಕಾಯಿತು. ವೈಟ್ ಫ್ಲೂಯಿಡ್ ಹಾಕೋದು ಒಂದು ವರ್ಡಿಗೆ ಸರಿ, ಇಡೀ ಸೆಂಟೆನ್ಸೇ ನಾನು ಚೇಂಜ್ ಮಾಡೋಂಥದ್ದು. ಮತ್ತೆ ಟೈಪ್ ಮಾಡು, ಒಂದೊಂದು ಬುಕ್ನ 3 ಸತಿ ರೀಟೈಪ್ ಮಾಡಿದ್ದಾಳೆ. ಹೀಗಾಗಿ ಆಕೆಗಿದ್ದ ಆ ಜ್ಞಾನ ಮನೆಯಲ್ಲಿರೋ ಅವ್ರ ಮನೆಯಲ್ಲ ತಂದೆ ಟೀಚರ್ ಆಗಿದ್ದರು, ಒಳ್ಳೆ ಇದಿತ್ತು ಅವ್ರಿಗೆ ಕನ್ನಡ, ಅವ್ರ ಮನೆ ಪೂರ್ತಿ ಕನ್ನಡದಲ್ಲಿ ತುಂಬ ಚೆನ್ನಾಗಿದ್ದಾರೆ. ಹೀಗಾಗಿ ಈಗ ಟೈಪ್ ರೈಟ್ರಿಂದನೇ ಕಂಪ್ಯೂಟ್ರಿಗೆ ಶಿಫ್ಟ್ ಆದ್ಲು. ಬೇಗ ಇದು ಮಾಡ್ಕೊಂಡ್ಲು, ಕೋರ್ಸ್ಗೆ ಹೋದ್ಲು, ಹೋಗ್ಬಿಟ್ಟು ಎಲ್ಲ ಕಲ್ತ್ಕೊಂಬಿಟ್ಟು ಬಂದು ಎಲ್ಲ ಸಾಫ್ಟ್ವೇರ್ ಎಲ್ಲ ಕಲ್ತೀನಿ. ನನಗೋಸ್ಕರ ವಾಲಂಟ್ರಿ ಟ್ರೀಟ್ಮೆಂಟ್ ತೊಗೊಂಡಿದ್ದು ಕೂಡ, ನನ್ನ ಬರಹಕ್ಕೆ ಮಕ್ಕಳ ಎಜುಕೇಷನ್ಗೆ ಹೆಲ್ಪ್ ಆಗಲಿ ಅಂತ ಸೆಂಟ್ರಲ್ ಗೌರ್ಮೆಂಟ್ ಇದ್ದಂಥ ಕೆಲಸ ಬಿಟ್ಟು ನನ್ನ ಬರಹಕ್ಕೆ ಬೆನ್ನಾಗಿ ನಿಂತು ಇವತ್ತಿನವರೆಗೂ, ಇವತ್ತು ಬೆಳಗ್ಗೆನೂ ಕೂಡ ಒಂದು ಆರ್ಟಿಕಲ್ಲು ಟೈಪ್ ಮಾಡಿದ್ದೀವಿ. ಅದು ಸತತವಾಗಿ 113 ಪುಸ್ತಕಗಳನ್ನು ಕಂಪ್ಯೂಟ್ರಿಗೆ ಇದು ಮಾಡಿ, ಜೊತೆಗೆ ಫಸ್ಟ್ ಪ್ರೂಫ್ ನೋಡಿ, ಕರೆಕ್ಷನ್ ಮಾಡಿ ಎಲ್ಲ ಮಾಡಿ ಕೊಡೋಣ. ನಿಮ್ಮ ಬರವಣಿಗೆ ನಿಮಗಿಂತ ಚೆನ್ನಾಗಿ ಅವ್ರಿಗೆ ಗೊತ್ತಿರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು. ನಿಮ್ಮ ಬಗ್ಗೆ ಕೇಳೋದಕ್ಕಿಂತ ನಿಮ್ಮ ಹೆಂಡತಿ ಬಗ್ಗೆನೇ ಇಂಟರ್ವ್ಯೂ ಮಾಡಿ, ಬೆಳಗ್ಗೆ ಹೇಳ್ತಿದ್ದೆಲ್ಲ ಅವ್ರನ್ನ ಇಂಟರ್ವ್ಯೂ ಮಾಡಿದ್ರೆ ಜಾಸ್ತಿ ವಿಚಾರ ಗೊತ್ತಾಗುತ್ತೆ ಅಂತೇಳಿ. ಹೀಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ನನಗೆ ಸಮಾಧಾನ ಇದೆ. ಸಮಾಧಾನ ಅಂತಂದರೆ ಸುಮ್ಮನೆ ಜಂಬ ಕೊಚ್ಕೊಂಡು ಮಾಡೋದಲ್ಲ, ನನ್ನ ವಿಜ್ಞಾನಕ್ಕೆ ಸ್ಪಂದಿಸಿ ಇದು ಮಾಡೋಂಥ ಒಬ್ಬ ವ್ಯಕ್ತಿ ನನ್ನ ಜೀವನದಲ್ಲಿ ಬಂದಿರಲ್ಲ ಅಂಥೇಳಿ. ಹೀಗಾಗಿ ವಿಜ್ಞಾನನ ಆಕೆ ವಿಜ್ಞಾನ ಓದೋವಲ್ಲ, ಇವತ್ತು ಯಾವ ಶಬ್ದ ಕೇಳಿ ಅವಳು ಅದ್ರ ಬಗ್ಗೆ ಒಂದು ನಿಮಿಷ ಆದರೂ ಮಾತಾಡ್ಬೋದು. ಆಗ ಆ ಥರ ಬರೆದು ಬರೆದು ಟೈಪ್ ಮಾಡಿ ಮಾಡಿ ಅಭ್ಯಾಸ ಇರುತ್ತೆ. ಈ ದೃಷ್ಟಿಯಿಂದ ನಾನು ಇಡೀ ಮನೆ ವಾತಾವರಣ ಕನ್ನಡ ವಾತಾವರಣ. ನಾನೆಲ್ಲ ಇಂಗ್ಲೀಷ್ ಮೀಡಿಯಮ್ನಲ್ಲಿ ಓದಿದ್ರು ಕೂಡ ಕನ್ನಡದಲ್ಲಿ ಬರಿಬೇಕು ಅನ್ನೋ ತುಡಿತ ಮೊದಲಿಂದಲೂ ಇದೆ. ಅದು ಒಂದು 120 ಪುಸ್ತಕಗಳನ್ನ ಬರೆಯೋದಕ್ಕೆ ಅವಕಾಶ ಆಯಿತು. ಅದು ಕರ್ನಾಟಕದಲ್ಲಿ ಬಹುಶಃ ಇರೋ ಎಲ್ಲ ಸಕ್ರಿಯ ವಿಜ್ಞಾನ ಬರಹಗಾರರ ಪರಿಚಯ ನನಗಿದೆ ಅಂತ ಹೇಳ್ಕೊಳ್ಳೋದು ಒಂದು ರೀತಿಯ ಸಂತೋಷ. ಚೆನ್ನಾಗಿ ಬರೆಯೋರು ಎಲ್ಲರೂ ಪರಿಚಯ ಇದಾರಪ್ಪ ನನಗೆ ಅನ್ನುವ ಮಟ್ಟಿಗೆ ಸಂಪರ್ಕನ ಹಾಗೆ ಉಳಿಸ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮನ್ನು ಪ್ರತಿ ಬಾರಿಯೂ ನಾವು ಫೋನಲ್ಲಿ ಮಾತಾಡಿಸ್ತಿದ್ವಿ, ಡಿಸ್ಕಷನ್ಸ್ಗೆ ಕರೆಸ್ತಾ ಇದ್ವಿ, ಆದರೆ ನಿಮ್ಮ ಪಯಣನ ನಿಮ್ಮ ಪಕ್ಕದಲ್ಲಿ ಕೂತು ಕೇಳಿಸ್ಕೊಳ್ಳೋದಕ್ಕೆ ಬಹಳ ಕುತೂಹಲ ಅನಿಸುತ್ತೆ. ಹಾಗೆ ನಿಮ್ಮ ಬರವಣಿಗೆಗಳು ಎಷ್ಟೋ ವಿದ್ಯಾರ್ಥಿಗಳಿಗೆ, ಜನಸಾಮಾನ್ಯರಿಗೆ ಬಹಳ ಸರಳವಾಗಿ ವಿಷಯಗಳನ್ನು ತಲುಪಿಸ್ತಾ ಇವೆ. ನಿಮ್ಮ ಈ ಬರವಣಿಗೆಯ ಪಯಣ ಹೀಗೆ ಮುಂದುವರಿತಾ ಇರಲಿ ಅಂತ ಆಶಿಸ್ತೀವಿ. ಧನ್ಯವಾದ ಸರ್ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ. ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.